Hello children, have a good day. Today I am going to take first standard's English subject. Dear children, now let's begin the third lesson, animals, birds and insects. ಮಕ್ಕಳೇ, ನಾವಿಂದು ಒಂದನೇ ತರಗತಿಯ ಇಂಗ್ಲಿಷ್ ವಿಷಯದ ಮೂರನೇ ಪಾಠವಾದ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. Dear children, we have seen many animals, birds and insects in our surroundings. For example, dog, cat, cow, goat, sheep, hen, parrot, peacock, mosquito, honeybee, horse, fly, etc. In this lesson, let us learn the first topic, animals. Some animals live in water and some animals live in land. There are two types of animals, domestic animals and wild animals. ಮಕ್ಕಳೇ, ನಾವು ಎರಡು ರೀತಿಯ ಪ್ರಾಣಿಗಳನ್ನು ನೋಡಬಹುದು. ಒಂದು ಕಾಡು ಪ್ರಾಣಿಗಳು, ಮತ್ತೊಂದು ಸಾಕು ಪ್ರಾಣಿಗಳು. ದೋಸ್ ಅನಿಮಲ್ಸ್ ದಟ್ ಡಿಪೆಂಡೆಡ್ ಆನ್ ಹ್ಯೂಮನ್ ಫಾರ್ ಇಟ್ಸ್ ಶೆಲ್ಟರ್, ಫುಡ್, ವಾಟರ್ ಅಂಡ್ ಜನರಲ್ ಕೇರ್ ಆರ್ ಕಾಲ್ಡ್ ಡೊಮೆಸ್ಟಿಕ್ ಅನಿಮಲ್ಸ್. ಎಕ್ಸಾಂಪಲ್, ಡಾಗ್, ಕ್ಯಾಟ್, ಹ್ಯಾನ್, ಎಕ್ಸೆಟ್ರಾ. Wild animals lives on its own without any help from people. These animals finds its own food, shelter, water and its other needs. ಕಾಡು ಪ್ರಾಣಿಗಳು ಮಾನವನ ಸಹಾಯವಿಲ್ಲದೆ ಕಾಡಿನಲ್ಲಿ ವಾಸಿಸುತ್ತವೆ. ತಮ್ಮ ಅಗತ್ಯತೆಗಳಿಗಾಗಿ ಕಾಡನ್ನೇ ಅವಲಂಬಿಸಿರುತ್ತವೆ. ಕೆಲವು ಪ್ರಾಣಿಗಳು ಆಶ್ರಯಕ್ಕಾಗಿ, ಆಹಾರಕ್ಕಾಗಿ, ನೀರಿಗಾಗಿ ಮತ್ತು ಇನ್ನಿತರ ಅನುಕೂಲಗಳಿಗಾಗಿ ಮನುಷ್ಯನನ್ನು ಅವಲಂಬಿಸಿರುತ್ತವೆ. ಇಂತಹ ಪ್ರಾಣಿಗಳನ್ನು ಸಾಕು ಪ್ರಾಣಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ, ನಾಯಿ, ಬೆಕ್ಕು, ಕೋಳಿ ಇನ್ನಿತರ. ಡಿಯರ್ ಚಿಲ್ಡ್ರನ್, ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 40 ಅಂಡ್ ಸರ್ಕಲ್ ದ ಅನಿಮಲ್ಸ್ ವಿಚ್ ಯು ಹ್ಯಾವ್ ಸೀನ್. ಮಕ್ಕಳೇ, ಪುಟ ಸಂಖ್ಯೆ 40 ಕೆಲವು ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರವನ್ನು ನೀಡಿರುತ್ತಾರೆ. ಅದರಲ್ಲಿ ನೀವು ನೋಡಿರುವ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರಕ್ಕೆ ವೃತ್ತ ಹಾಕಿ. ಮಕ್ಕಳೇ, ನಾವು ಕಮ್ ಟು ಪೇಜ್ ನಂಬರ್ 41. ದೇರ್ ಆರ್ ಸಮ್ ಅನಿಮಲ್ಸ್. ಐಡೆಂಟಿಫೈ ದ ವೈಲ್ಡ್ ಅನಿಮಲ್ಸ್ ಅಂಡ್ ಸೇ ದೇರ್ ನೇಮ್ಸ್ ಆಫ್ಟರ್ ಮೀ. ಲಯನ್ ಅಂದ್ರೆ ಸಿಂಹ, ಎಲಿಫೆಂಟ್ ಅಂದ್ರೆ ಆನೆ, ಫಾಕ್ಸ್ ಅಂದ್ರೆ ನರಿ, ಟೈಗರ್ ಅಂದ್ರೆ ಹುಲಿ, ಜಿರಾಫೆ, ಬೇರ್ ಕರಡಿ. ಕಮ್ ಟು ನೆಕ್ಸ್ಟ್ ಪೇಜ್. ನೌ ಲೆಟ್ಸ್ ರಿಪೀಟ್ ದ ಡೊಮೆಸ್ಟಿಕ್ ಅನಿಮಲ್ಸ್ ಅಂದ್ರೆ ಸಾಕು ಪ್ರಾಣಿಗಳು. ಕೌ ಅಂದ್ರೆ ಹಸು, ಕ್ಯಾಟ್ ಅಂದ್ರೆ ಬೆಕ್ಕು, ಡಾಗ್ ಅಂದ್ರೆ ನಾಯಿ, ಗೋಟ್ ಅಂದ್ರೆ ಮೇಕೆ, ಹಾರ್ಸ್ ಅಂದ್ರೆ ಕುದುರೆ, ಡಾಂಕಿ ಅಂದ್ರೆ ಕತ್ತೆ. ನೌ ವಿ ವಿಲ್ ಮೂವ್ ಟು ನೆಕ್ಸ್ಟ್ ಟಾಪಿಕ್, ಬರ್ಡ್ಸ್. ಮಕ್ಕಳೇ, ಪಕ್ಷಿಗಳನ್ನು ನಾವು ನಮ್ಮ ಮನೆಯ ಸುತ್ತಮುತ್ತ ನೋಡಿರುತ್ತೇವೆ. ಪಕ್ಷಿಗಳು ಹೇಗಿರುತ್ತವೆ? ಪಕ್ಷಿಗಳಿಗೆ ರೆಕ್ಕೆಗಳಿರುತ್ತವೆ, ಕೊಕ್ಕು ಇರುತ್ತದೆ, ಎರಡು ಕಾಲುಗಳಿರುತ್ತವೆ ಮತ್ತು ನೋಡಲು ಬಣ್ಣ ಬಣ್ಣವಾಗಿ ಸುಂದರವಾಗಿರುತ್ತವೆ ಅಲ್ವಾ? ಕಾಕ್ ಕೋಳಿ, ಡಕ್ ಬಾತುಕೋಳಿ, ಕ್ರೋ ಕಾಗೆ, ಪಿಕಾಕ್ ನವಿಲು, ಪ್ಯಾರೋಟ್ ಗಿಳಿ, ಸ್ಪ್ಯಾರೋ ಗುಬ್ಬಚ್ಚಿ, ಪೆಂಗ್ವಿನ್ ಪಿಜನ್ ಪಾರಿವಾಳ. ಟರ್ನ್ ದ ನೆಕ್ಸ್ಟ್ ಪೇಜ್. ದೇರ್ ಆರ್ ಸಮ್ ಇನ್ಸೆಕ್ಟ್ಸ್.
which you have seen in your surroundings. Now repeat the names of these insects after me. Bee, Jenunona, Fly, Nona, Ant, Iruve, Mosquito, Solle, Butterfly, Chitte, Cockroach, Jirale. Makkale, putasankhe 45 ralli ಕೆಲವು ಪ್ರಾಣಿ ಪಕ್ಷಿ ಮತ್ತು ಕೀಟಗಳ ಹೆಸರನ್ನು ಮತ್ತು ಚಿತ್ರಗಳನ್ನು ನೀಡಿರುತ್ತಾರೆ ಇದರಲ್ಲಿ ಉದಾಹರಣೆಗೆ ಇರುವೆ ಇರುವೆಯನ್ನು ಆಂಟ್ ಎಂದು ಕರೆಯುತ್ತಾರೆ ಮೊದಲ ಅಕ್ಷರವನ್ನು ಇಲ್ಲಿ ನೀವು ಗುರುತಿಸಬೇಕು ಆಂಟ್ ಮೊದಲ ಅಕ್ಷರ ಎ ಎಗೆ ವೃತ್ತ ಹಾಕಿರುತ್ತಾರೆ ಎರಡನೆಯದಾಗಿ ಬಿ ಜೇನುನೊಣ ಮೊದಲನೆ ಅಕ್ಷರ ಬಿ ಆಗಿರುತ್ತದೆ ಬಿಗೆ ನೀವು ವೃತ್ತ ಹಾಕಬೇಕು ಇದೇ ರೀತಿ ಪ್ರತಿಯೊಂದಕ್ಕೂ ನೀವು ವೃತ್ತ ಹಾಕಬೇಕು ಮಕ್ಕಳೇ ಈ ಚಿತ್ರದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳ ಚುಕ್ಕಿಗಳನ್ನು ನೀಡಿರುತ್ತಾರೆ ನೀವು ಅದರ ಮೇಲೆ ಚಿತ್ರ ಬಿಡಿಸಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ಗುರುತಿಸಬೇಕು ಪೇಜ್ ನಂಬರ್ 47 Repeat these rhymes after me. We are the sheep, ba ba ba. We are the sheep, ba ba ba. We are the crows, cow cow cow. We are the crows, cow cow cow. We are the dogs, bow bow bow. We are the dogs, bow bow bow. We are the cats, meow meow meow. We are the cats, meow meow meow. Come to page number 48. From these animals, pick the odd one out. Makkale, puta sankhe 48 ralli gumpige serida padavanna neediruttare. Ee chitragalalli prani, pakshi mattu kitagala chitravannu neediruttare. Modalanedagi nai, bekku, hasu. ಸಿಂಹ ಇದರಲ್ಲಿ ಗುಂಪಿಗೆ ಸೇರಿದ ಪದ ಸಿಂಹವಾಗಿರುತ್ತದೆ ಏಕೆಂದರೆ ಇದು ಕಾಡು ಪ್ರಾಣಿ ಇದೇ ರೀತಿ ನೀವು ಯಾವ ಚಿತ್ರವು ಗುಂಪಿಗೆ ಸೇರುವುದಿಲ್ಲ ಅದಕ್ಕೆ ವೃತ್ತವನ್ನು ಹಾಕಬೇಕು ನೌ ಇನ್ ಪೇಜ್ ನಂಬರ್ 50 ದೇರ್ ಇಸ್ ಅ ರಿಡಲ್ ಮಕ್ಕಳೇ ಪುಟ ಸಂಖ್ಯೆ 50 ರಲ್ಲಿ ಒಂದು ಒಗಟನ್ನು ನೀಡಿದ್ದಾರೆ ಅದನ್ನು ಬಿಡಿಸಿರಿ Who am I? I am very very big. I like to eat peanuts and hay. I have four legs and two big ears. My long nose is called a trunk. Who am I? Uttara, elephant, andre ane. Come to rhyming words. Cat, rat. B, key. Fox, box. Duck, luck. Sheep, beep. Ant, pant. Dog, log. Fly, sky. Cow, bow. Come. Page number 52. Look at the pictures and tell the names of the animals. ಚಿತ್ರದಲ್ಲಿ ನೀಡಿರುವ ಪ್ರಾಣಿಗಳ ಹೆಸರನ್ನು ಗಟ್ಟಿಯಾಗಿ ಹೇಳಿರಿ ಸಿಂಹ ಮಂಗ ಕುದುರೆ ಹುಲಿ ಆನೆ ಜಿಂಕೆ ಮಕ್ಕಳೇ ಪುಟ ಸಂಖ್ಯೆ 53 ರಲ್ಲಿ ಮೈ ಕಾರ್ನರ್ ಎಂದು ಖಾಲಿ ಜಾಗವನ್ನು ನೀಡಿರುತ್ತಾರೆ ಅದರಲ್ಲಿ ನಿಮಗೆ ಇಷ್ಟವಾದ ಪ್ರಾಣಿಯ ಚಿತ್ರವನ್ನು ಬಿಡಿಸಿ ಅಥವಾ ಅಂಟಿಸಿರಿ Dear children, come to page number 54. There is one assessment activity. Cow, elephant, monkey, lion, tiger, cat, bear, duck. In this lesson, you have learned more information about animals, birds, and insects.
See you in next class with the new lesson. Thank you.